ಕೋರಮಂಗಲ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಆರ್ ವೆಂಕಟೇಶ್ವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಸ್ನೇಹಿತರು ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಹಾಗೂ ಊಟದ ವ್ಯವಸ್ಥೆ ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋರಮಂಗಲ ವೆಂಕಟೇಶ್ವರರು ನಮ್ಮ ಮಾನ್ಯ ಶಾಸಕರಾದ ರಾಮಲಿಂಗ ರೆಡ್ಡಿರವರ ಆಶೀರ್ವಾದಗಳೊಂದಿಗೆ ಅವರು ಮಾಡಿರುವ ಹೈಟೆಕ್ ಶಾಲೆಗಳು ಕಾಲೇಜುಗಳು ಕ್ಷೇತ್ರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಂತೋಷ ತಂದಿದೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಎಂದು ವೆಂಕಟೇಶ್ವರರು ಮಾತನಾಡಿದರು ಮಣ್ಣಿನ ಮಗನು ಇವನು ಕೊಳುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ ನುಡಿದೈತೆ ಜಯರತ್ನ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದೋ ಮನೆತನವೋ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವಾ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ Oh,
ಯಾರೆ ಬಂದರು ಎದುರ್ಯಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ತಿಂದಿನ ವೆಂಕಟೇಶ್ ಅವನ ವಿಲೇಜ್ ವೆಂಕಟೇಶ್ ಅಂದ್ರೇ ಗೊತ್ತಾಗೋದು ಭಾಳಷ್ಟು ವೆಂಕಟೇಶ್ಗಳಿದ್ದಾರೆ ಅವನ ವಿಲೇಜ್ ವೆಂಕಟೇಶ್ ಅಂತೀವಿ ಅವ್ರಿಂದ 55ನೇ ಹುಟ್ಟಿದ ಹಬ್ಬ ಪ್ರತಿ ವರ್ಷ ಕೂಡ ಮುಂಚೆ ಎಲ್ಲ ಅವರು ಹಿಂಗೆ 10-15 ಲಕ್ಷ ರೂಪಾಯಿ ಖರ್ಚು ಮಾಡ್ತಾಯಿದ್ರು ಸುಮ್ಮನೆ ಹೋಗೋದು ಹೋಟೆಲ್ಸು ಫ್ರೆಂಡ್ಸು ಅಂತ ಆಮೇಲೆ ಸುಮಾರು 10 ವರ್ಷಗಳ ಹಿಂದೆ ಒಂದಿನ ಎಲ್ಲರೂ ಹೇಳಿದ್ವಿ ಯಾಕೆ ಈ ಥರ ನೀವು ಹಣನ ವೇಸ್ಟ್ ಮಾಡ್ತೀರಾ ಯಾರಾದರೂ ಆರ್ಥಿಕವಾಗಿ ಹಿಂದುಳಿದ್ರಿಗೂ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ದಕ್ಕೆ ಆವತ್ತಿಂದನೇ ಬಿಟ್ಬಿಟ್ರು ಸುಮಾರು 10 ವರ್ಷಗಳಿಂದ ಈ ಥರ ತನ್ನ ಹುಟ್ಟಿದಬ್ಬನ ಈ ತುಂಬ ವಿಜೃಂಭಣೆಯಿಂದ ಮಾಡಿದರೆ ಆ ಇರೋ ಹಣನ ಈ ಥರ ಎಲ್ಲ ಬಡವರಿಗೆ ಹಿಂದುಳಿದವ್ರಿಗೆ ಅವ್ರಿಗೆ ಬಂದ್ಬಿಟ್ಟು ಈ ಥರ ಸೀರೆಗಳ ವಿತರಣೆ ಇರ್ಬೋದು ಅನ್ನದಾನ ಇರ್ಬೋದು ಉಲ್ಲನ್ ರಗ್ಸ್ ಇರ್ಬೋದು ಸಂಕ್ರಾಂತಿ ಹಬ್ಬ ಕೂಡ ಭಾಳ ಚೆನ್ನಾಗಿ ಮಾಡ್ತಾರೆ ತುಂಬ ವಿಭಿನ್ನವಾಗಿ ಮಾಡ್ತಾರೆ ಇಲ್ಲಿ ಆ ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಆಯುಷು ಸಕಲ ಐಶ್ವರ್ಯಗಳು ಕೊಡಲಿ ಅಂತ ರಾಮಲಿಂಗಡ್ಡ ಪರವಾಗಿ ಸೌಮ್ಯಾರೆಡ್ಡಿ ಪರವಾಗಿ ನಮ್ಮ ಇಡೀ BTM ಕ್ಷೇತ್ರ ಪರವಾಗಿ ನಿಮ್ಮ ನಾವು ಎಲ್ಲ ಕೂಡ ಅಭಿನಂದನೆ ಇದ್ದಲ್ಲಿ ಸಲ್ಲಿಸ್ತೀವಿ ಒಳ್ಳೆಯದಾಗಲಿ ದೇವರು ಆ ದೇವಿ ಅವರಿಗೆ ಎಲ್ಲ ಆಯುಷ ಆರೋಗ್ಯ ಎಲ್ಲ ಕೂಡ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೀವಿ ಇವತ್ತಿನ ದಿನ ನಾವೆಲ್ಲರಿಗೂ ಒಂದು ಪುಣ್ಯವಾದಂಥ ದಿನ ಯಾಕಂದರೆ ನಮ್ಮ ತಂದೆಯವರು ನಾವು ಯಾವ ರೀತಿ ಬದುಕಬೇಕು ಸರಳ ರೀತಿಯಲ್ಲಿ ಅಂತ ನಮಗೆ ಮಾರ್ಗದರ್ಶನ ನೀಡಿ ನಮಗೆ ಯಾವುದೇ ಒಂದು ಕೊರತೆ ಇಲ್ದಿರ ನಮ್ಮನ್ನು ಇಷ್ಟು ಮಟ್ಟಿಗೆ ನಡೆಸ್ಕೊಂಬರ್ತಾರಂತಹ ನಮ್ಮ ಪ್ರೀತಿಯ ತಂದೆಯವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮತ್ತು ಮೇಡಮ್ ಚಾಮುಂಡೇಶ್ವರಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ
ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ನಡೀತಾ ಬರ್ತಿರ್ತದೆ. ಪ್ರತಿಯೊಂದು ಒಂದು ವಿಚಾರಗಳನ್ನು ತಗೊಂಡಾಗಲೂ ವಿಭಿನ್ನವಾಗಿ ಮಾಡಬೇಕು ಮತ್ತು ಪರಿಸರ ಸ್ನೇಹಿಯಾಗಿ ಮಾಡಿಕೊಡಬೇಕು ಅಂತ ನಮ್ಮ ತಂದೆಯವರಿಗೆ ತಿಳಿಸ್ಕೊಟ್ಟಿದ್ದೆ ಮೇಡಮ್ ಅವರು. ಪ್ರತಿಯೊಂದು ವಿಚಾರನೂ ಅಷ್ಟೇ ಒಂದು ಸಹಾಯಪೂರ್ವಕವಾಗಿರಬೇಕು ಯಾವುದೇ ಇರಲಿ ಅಂತ. ಕಳೆದ ಬಾರಿ ಹುಟ್ಟುಹಬ್ಬ ಆಚರಣೆಗೂ ಅಷ್ಟೇ ಅವರು ಅನೇಕ ಬಡವರಿಗೆ ಸಹಾಯ ಮಾಡಿದ್ರು, ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ರು ಮತ್ತು ಲಯನ್ಸ್ ಕ್ಲಬ್ ಕಡೆಯಿಂದ ಹೆಲ್ತ್ ಕ್ಯಾಂಪ್ಗಳು ಮತ್ತು ಬಡವರಿಗೆ ಆಟೋ ಒಂದು ಕೊಡಿಸಿದ್ರು, ಲ್ಯಾಪ್ಟಾಪ್ ಕೊಡಿಸಿದ್ರು ಮಕ್ಕಳಿಗೆ, ಇನ್ನೇನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾಯಿದ್ರು. ಮತ್ತು ಲಾಕ್ಡೌನ್ ಟೈಮಲ್ಲೂ ಅಷ್ಟೇ ಪ್ರತಿ ದಿನ ನಿತ್ಯ ಅನ್ನದಾಸೋಹ ನಡೀತಾ ಇತ್ತು ಇಲ್ಲಿ. ರಾಮಲಿಂಗ ರೆಡ್ಡಿ ಅವರು ಯಾರಿಗೂ ಒಂದು ಯಾವುದೇ ರೀತಿಯಲ್ಲಿ ಕೊರತೆ ಉಂಟಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ಮನೆ ಮನೆಗೂ ತಲುಪಿಸಿ ಅವ್ರ ಕಾರ್ಯಕರ್ತರನ್ನ ಒಳ್ಳೆ ರೀತಿಯಲ್ಲಿ ಅವ್ರ ಜನಗಳನ್ನ ನೋಡ್ಕೊಂಡಿದ್ದಾರೆ ಒಂದು ಪ್ಯಾಂಡಮಿಕ್ ಟೈಮಲ್ಲಿ. ಮತ್ತು ಅವರ ಒಂದು ಅನುಗ್ರಹದಿಂದ ಮತ್ತು ನಮ್ಮ ತಂದೆಯವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದಾರೆ ಅಂತ ನಾವು ನಿಮ್ಮೆಲ್ಲರ ಒಂದು ಸ್ನೇಹ ಬಾಂಧವ್ಯ ನೋಡಿದ್ರೇ ಗೊತ್ತಾಗ್ತಿದೆ. ಭಗವಂತ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೊಂದಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಒಂದು ಧೈರ್ಯ ಕೊಡಲಿ ಮತ್ತು ಅವ್ರಿಗೆ ಒಂದು ಶಕ್ತಿ ಕೊಡಲಿ ಅಂತ ಆ ಮೂಲಕ ನಾನು ಪ್ರಾರ್ಥಿಸ್ತೀನಿ. ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ಸಲ್ಲಿ ವೆಂಕಟೇಶ್ ಅಂತೇಳಿ, ಈ ನಮ್ಮ ರಾಮಲಿಂಗಡಿ ಸಾಹೇಬರು ಈ ಬಿ ಟಿ ಎಮ್ ಲೇಔಟು ಬಂದು ಹದಿಮೂರು ವರ್ಷ ಆಯಿತು. ಹಾಗಾಗಿ ಎರಡು ಮೂರನೇ ಎಲೆಕ್ಷನ್ ಈಗ ಅವರೊಂದು ಆಶೀರ್ವಾದದಲ್ಲಿ ಅವರೊಂದು ಸಿದ್ಧಾಂತಗಳನ್ನು ನಾವು ನೋಡಿ ಕಲಿತು ಈ ರೀತಿಯಲ್ಲಿ ಜನಸಂಪರ್ಕ ಮತ್ತು ಒಂದು ಜನಗಳಿಗೆ ಬಡವರಿಗೆ ಮನೆ ಕಟ್ಟೋದಾಗಲಿ ಅವರಿಗೆ ಒಂದು ಪಿಂಚಣಿ ಯೋಜನೆ ಆಗಲಿ, ನಮ್ಮ ರಾಜೇಂದ್ರ ನಗರ ನಿವಾಸಿಗಳು ಅದು ಮೊದಲು ಜೋಪಡಿ ಅಂತಾದರು ಸ್ಲಮ್ ಅಂತಾದರು, ಇವತ್ತು ಏತ್ ಬ್ಲಾಕ್ ಅಂತ ನಾವೇ ಒಪ್ಕೋತೀವಿ ಅದನ್ನು ರಾಜೇಂದ್ರ ನಗರನ, ಆ ಒಂದು ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಅವ್ರ ಜೊತೆಗಿರೋದು ನಮ್ಮ ಹೆಮ್ಮೆ. ಆ ಒಂದು ಅವರೊಂದು ಆಶೀರ್ವಾದದಲ್ಲಿ ಈ ಮಟ್ಟಕ್ಕೆ ನಾವು ಒಂದು ದಾರಿಯಲ್ಲಿ ನಿಂತು ನಾವು ಈ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಮಲಿಂಗಡಿ ಸಾಹೇಬರು ಸೋಮಾರೆಡ್ಡಿ ಸಾ ಮೇಡಮ್ದು ಎಲೆಕ್ಷನ್ ಇದೆ, ಅದರಲ್ಲಿ ಲೀಡಿಂಗಲ್ಲೇ ಗೆಲ್ಲಿಸಬೇಕು. ನಮ್ಮ ಕಾರ್ಯಕರ್ತರ ಒಟ್ಟಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಅವ್ರನ್ನ ಚುನಾವಣೆ ಗೆಲ್ಲಿಸಬೇಕು ಅಂತ ನಮ್ಮ ಆಸೆ ಅಷ್ಟೇ. ಹೊಸ ವರ್ಷದ ಈ ನಾಡಿನ ಜನತೆಗೆ ಶುಭಾಶಯಗಳು. ಹಂಗೆ ನಮ್ಮ ರಾಮಲಿಂಗಡಿ ಸಾಹೇಬರಿಗೆ ಭಗವಂತ ಆಶೀರ್ವಾದ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಈ ಜನಗಳ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಚಾಮುಂಡೇಶ್ವರಿ ಮೇಡಮು ನಮ್ಮ ಸಾಹೇಬ ಜೊತೆಗೆ ಕೈ ಜೋಡಿಸಿ ಎಲ್ಲ ಒಂದು ರೀತಿಯಲ್ಲಿ ಬಡವರಿಗೆ ಮತ್ತು ಎಲ್ಲ ಒಂದು ಸಹಕಾರಗಳು ನಮ್ಮ ಮನೆಯಲ್ಲಿ ನಾವು ಅವ್ರ ಮನೆಯಲ್ಲಿದ್ದಂಗೆ ಅವರು ನಮ್ಮ ಮನೆಯಲ್ಲಿದ್ದಂಗೆ ಅವರು ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಹಾಗಾಗಿ ನಮಗೆ ಬದುಕು ಈ ಮಟ್ಟಿಗೆ ಬರೋಕ್ಕೆ ಎಲ್ಲ ಕಾರಣಕರ್ತರು ನಮ್ಮ ಸಾಹೇಬರು ನಮ್ಮ ಮೇಡಮ್ ಅವರು ನಮ್ಮ ಸೋಮ ಮೇಡಮ್ ಅವರು ನಾವು ಕಲ್ತಿದಂಥ ಅವರ ಸಿದ್ಧಾಂತಗಳು ಅವ್ರ ಸಿಸ್ಟಮ್ಮು ಅವರು ಈಗ ನೋಡಿ 23 ಸ್ಕೂಲು ನಮ್ಮ ಎಲ್ಲ ಈ ಕೊರೋನಾ ಬಂದು ಬಿಸ್ನೆಸ್ ಎಲ್ಲ ಹಾಳಾಗಿ ಎಲ್ಲ ಕೆಲಸ ಕಾರ್ಯಗಳಿದ್ರೆ ಸಂಪರ್ಕ ಇಲ್ದ್ರೆ ಎಲ್ಲ ಹೊರಟೋಯ್ತು. ಈಗ ಎಷ್ಟೋ ಜನ ಪೇರೆಂಟ್ಸು ಕೈ ಎತ್ತಿ ಮುಗಿದಾರೆ ರಾಮಲಿಂಗಡಿ ಸಾಹೇಬರನ್ನ. ನಮ್ಮ 23 ಸ್ಕೂಲು ಕಾಲೇಜುಗಳಿಗೆ ಸ್ವತಃ ಅವರೇ ಬ್ಯಾಗು ಡ್ರೆಸ್ಸು ಮತ್ತು ಫೀಸ್ ಕೂಡ ಕೊಟ್ಟು ಎಲ್ಲ ಆಧುನಿಕ ಭಾಳ ಹೈಟೆಕ್ ಸ್ಕೂಲ್ಗಳಾಗಿ ಮಾಡಿಕೊಟ್ಟಿದ್ದಾರೆ. ರಸ್ತೆ ಆಗ್ಬೋದು ಪಾರ್ಕ್ ಆಗ್ಬೋದು ನಮ್ಮಲ್ಲಿ ಈ ಶಾರ್ ಮೋಟರ್ ಡ್ರೈನು ತುಂಬ ತೊಂದರೆ ಇತ್ತು, ಎಲ್ಲ ಸಾಲ್ವೇಶನ್ ಆಗಿ ಈ ಬಿ ಟಿ ಎಮ್ ಲೇಔಟಲ್ಲಿ ನೆಮ್ಮದಿಯಾಗಿ ನಾವು ಕರೆಂಟ್ ಆಗಲಿ ಸ್ಯಾನಿಟರ್ ಆಗಲಿ ನೀರಾಗಲಿ ದೀಪ ಆಗೋದು ಯಾವುದೇ ಒಂದು ಆಗ್ಬೋದು ನಾವು ನೆಮ್ಮದಿಯಾಗಿ ಇರಬೇಕಾದ ಕಾರಣ ಅವರೇ. ಬಟ್ ಅವರು ಇತ್ತೀಚೆಗೆ 3 ವರ್ಷದಿಂದ ಒಂದೇ ಒಂದು ದಿವಸ ಒಂದು ಊರಿಗೆ ಹೋಗಿದ್ದೀರಾ, ಒಂದು ಕಾರ್ಯಕ್ರಮಗಳಿಗೆ ಹೊರಗಡೆ ಹೋಗಿದ್ದೀರಾ, ಎಲ್ಲ ದಿನ 24 ಗಂಟೆಯಲ್ಲಿ 16 ಅವರು 18 ಅವರು ಅವರು ನಮ್ಮ ಕ್ಷೇತ್ರಕ್ಕೆ ದುಡ್ಕೊಂಡು ನಮ್ಮನ್ನೆಲ್ಲ ಕಾಪಾಡಿಕೊಂಡು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು.